ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ರುಚಿಯಾದ ಗೊಜ್ಜು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ತೆಂಗಿನಕಾಯಿ ಎಲ್ಲ ಹಾಕದೆ 10 ನಿಮಿಷದೊಳಗೆ ಒಂದು ರುಚಿಯಾದ ಗೊಜ್ಜು ರೆಡಿ ಮಾಡಬಹುದು. ಈಗ ಒಂದು 10 ಬಿಂಬಳಕಾಯಿಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಬೇಕು. 5 ನಿಮಿಷದೊಳಗೆ ಬೇಯುತ್ತದೆ ನೋಡಿ. ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಹುರಿದುಕೊಳ್ಬೇಕು. ಈಗ ಮಸಾಲೆಗೆ ನೋಡಿ, ಒಂದು 5 ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಒಂದೂವರೆ ಚಮಚ ಆಗುವಷ್ಟು ಉದ್ದಿನಬೇಳೆ, ಮತ್ತು 1 ಚಮಚ ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಈಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಬೇಕು. ಒಲೆ ಮೇಲೆ ಒಂದು ಸೌಟನ್ನು ಇಟ್ಟಿದ್ದೇನೆ. ಅದರಲ್ಲಿ ಮೆಣಸು ಹಾಕಿ 1 ಚಮಚ ಎಣ್ಣೆ ಹಾಕಿ ಮೊದಲು ನಾನು ಮೆಣಸನ್ನು ಹುರಿದುಕೊಳ್ತಾ ಇದ್ದೇನೆ. ನೀವು ಎಲ್ಲವನ್ನು ಒಂದೇ ಸಾರಿ ಹಾಕಿ ಹುರಿದುಕೊಂಡು ಮಾಡಲಿಕ್ಕೂ ಆಗ್ತದೆ ನೋಡಿ. ಅಂದರೆ ಇದು ಉದ್ದಿನಬೇಳೆ ಕಪ್ಪಾಗಬಾರ್ದು, ಅದಕ್ಕಾಗಿ ನಾನು ಮೊದಲು ಸ್ವಲ್ಪ ಮೆಣಸನ್ನು ಹುರಿದುಕೊಂಡು ಆಮೇಲೆ ಕೊತ್ತಂಬರಿ ಮತ್ತು ಉದ್ದಿನಬೇಳೆಯನ್ನು ಹಾಕಿ ಹುರಿತಾ ಇದ್ದೇನೆ. ಈಗ ಬಿಂಬಳಕಾಯಿ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದರ ನೀರು ತೆಗೆದು ಇದನ್ನು ಈಗ ರುಬ್ಬಬೇಕು. ಒಂದು ಮಿಕ್ಸಿ ಜಾರಲ್ಲಿ ಬೇಯಿಸಿದಂಥ ಬಿಂಬಳಕಾಯಿಯನ್ನು ಹಾಕ್ಕೊಳ್ಳಿ. ಹಾಗೆ ಹುರಿದಂಥ ಮೆಣಸು, ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಬೇಕು. ಮತ್ತು ರುಚಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು ನೋಡಿ. ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಆದರೆ ಬೆಲ್ಲ ಹಾಕಿದರೆ ರುಚಿ ತುಂಬಾ ಚೆನ್ನಾಗಿರ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ಚಮಚ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ಮತ್ತು ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ, ಸ್ವಲ್ಪ ನೀರು ಹಾಕಿದರೆ ಆಯಿತು. ಬೆಂಬಳಕಾಯಲ್ಲಿ ನೀರಿನ ಅಂಶ ಮೊದಲೇ ಇರ್ತದೆ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ದೋಸೆಗೆ ಮತ್ತು ಅನ್ನಕ್ಕೆ ಗಂಜಿ ಊಟಕ್ಕೆಲ್ಲ ತುಂಬಾ ರುಚಿಯಾಗಿ ಆಗ್ತದೆ. ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದೇನೆ, ನೀವು ಜಾಸ್ತಿ ಬೇಕಿದ್ರೆ ಮಾಡ್ಕೊಳ್ಬೋದು. ಇದು ಮಾವಿನಕಾಯಿ ಗೊಜ್ಜು ಥರ ತುಂಬಾ ರುಚಿ ಇರ್ತದೆ, ಮತ್ತು ಸ್ವಲ್ಪ ಖಾರ ಹುಳಿ ಮತ್ತು ಸಿಹಿಯಾಗಿ ತುಂಬ ಚೆನ್ನಾಗಿ ಆಗ್ತದೆ ನೋಡಿ. ಗಂಜಿ ಊಟಕ್ಕೆಲ್ಲ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಆಗ್ತದೆ. ಮತ್ತು ಈಗ ಇದಕ್ಕೊಂದು ಒಗ್ಗರಣೆ ಹಾಕುವ. 1 ಚಮಚ ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು ಮತ್ತು ಹಿಂಗು ಹಾಕಿ ಒಗ್ಗರಣೆ ಮಾಡಿದ್ದೇನೆ. ಯಾವುದೇ ತರಕಾರಿ ಇಲ್ಲದ ಸಮಯದಲ್ಲಿ ಈ ಥರ ಬಿಂಬಳಕಾಯಿ ಇದ್ದರೆ ನೋಡಿ ಈ ರುಚಿಯಾದ ಗೊಜ್ಜು ರೆಡಿ ಮಾಡ್ಬೋದು ನೋಡಿ. ತುಂಬಾ ರುಚಿಯಾಗಿ ಆಗ್ತದೆ. ನೀವು ಒಂದ್ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.